ವೀಕ್ಷಕರೇ, ಇಂದು ನ್ಯಾಷನಲ್ ಕ್ರೆಡಿಟ್ ಕೋರ್ NCC ದಿನಾಚರಣೆ. NCCಯ ದಿನಾಚರಣೆಯ ಶುಭಾಶಯಗಳನ್ನು ಕೋರುತ್ತಾ ಇಂದಿನ ಸಂಚಿಕೆಯನ್ನು ಪ್ರಾರಂಭಿಸೋಣ. ಎಲ್ಲರಿಗೂ ದಿನಕ್ಕೊಂದು ದಾರಿದೀಪ. ಚಾನಲ್ಗೆ ಸ್ವಾಗತ, ಸುಸ್ವಾಗತ. ನ್ಯಾಷನಲ್ ಕ್ರೆಡಿಟ್ ಕೋರ್ NCC ನಮ್ಮ ದೇಶದ ಒಂದು ಪ್ರಮುಖ ಯುವ ಸಂಘಟನೆ. ಇದನ್ನು ಸೆಕೆಂಡ್ ಲೈನ್ ಆಫ್ ಡಿಫೆನ್ಸ್ ಎಂದು ಪರಿಗಣಿಸಲಾಗಿದೆ. ಇಂದು ದೇಶಾದ್ಯಂತ ಅಸ್ತಿತ್ವದಲ್ಲಿರುವ ಈ ಸಂಘಟನೆಗೆ 5 ದಶಕಗಳಿಗೂ ಹೆಚ್ಚಿನ ಇತಿಹಾಸವಿದೆ. 1947ರಲ್ಲಿ ನಮ್ಮ ದೇಶಕ್ಕೆ ಸ್ವತಂತ್ರ ಬಂದಾಗ ಆಗಿನ ಪ್ರಧಾನಮಂತ್ರಿ ಜವಾಹರ್ಲಾಲ್ ನೆಹರು ಅವರು ನಮ್ಮ ದೇಶದ ಯುವ ಜನಾಂಗಕ್ಕೆ ವ್ಯಕ್ತಿತ್ವವನ್ನು ರೂಪಿಸುವ, ಅವರನ್ನು ಉತ್ತಮ ಪ್ರಜೆಗಳನ್ನಾಗಿ ಮಾಡುವ ಒಂದು ಯುವ ಸಂಘಟನೆಯನ್ನು ಪ್ರಾರಂಭಿಸಲು ನಿರ್ಧರಿಸಿದರು. ಅದಕ್ಕಾಗಿ ಆಗಿನ ಪ್ರಸಿದ್ಧ ಶಿಕ್ಷಣ ತಜ್ಞರಾಗಿದ್ದ ಡಾಕ್ಟರ್ HN ಕುಂಜ್ರು ಅವರ ನೇತೃತ್ವದಲ್ಲಿ ಒಂದು ಸಮಿತಿಯನ್ನು ನೇಮಿಸಿದರು. ಈ ಸಮಿತಿಯು ನಮ್ಮ ದೇಶದ ಯುವಕರಲ್ಲಿ ಶಿಸ್ತುಬದ್ಧ ಜೀವನವನ್ನು ರೂಪಿಸಲು ಮತ್ತು ತುರ್ತು ಪರಿಸ್ಥಿತಿಯಲ್ಲಿ ಅವರನ್ನು ಭಾರತೀಯ ಸೈನ್ಯಕ್ಕೆ ಸೇರಲು ಸಿದ್ಧಗೊಳಿಸಲು ಕೈಗೊಳ್ಳಬೇಕಾದ ಯೋಜನೆಗಳ ಬಗ್ಗೆ ಸೂಕ್ತ ಸಲಹೆಗಳನ್ನು ನೀಡಬೇಕಿತ್ತು. ಅದಕ್ಕೆ ಅನುಗುಣವಾಗಿ ಈ ಸಮಿತಿಯು 1948ರ ಮಾರ್ಚ್ನಲ್ಲಿ ಒಪ್ಪಿಸಿದ ವರದಿಯನ್ನು ಭಾರತ ಸರ್ಕಾರ ಒಪ್ಪಿತು. ಅದೇ ವರ್ಷ ಪಾರ್ಲಿಮೆಂಟ್ನಲ್ಲಿ NCC ಕಾಯ್ದೆ ಮತ್ತು ನಿಯಮಾವಳಿಗಳಿಗೆ ಒಪ್ಪಿಗೆ ನೀಡಲಾಯಿತು. 1948ರ ಜುಲೈ 15ರಂದು 38,305 ಕ್ರೆಡಿಟ್ಗಳೊಂದಿಗೆ NCC ಕಾರ್ಯಾರಂಭ ಮಾಡಿತು. 1946ರಲ್ಲಿ ಮಹಿಳೆಯರಿಗೂ ಮಿಲಿಟರಿ ಕೆಲವು ಮೂಲಭೂತ ತರಬೇತಿ ನೀಡುವ ಸಲುವಾಗಿ WAC ಆಫ್ ಇಂಡಿಯಾ ಎಂಬ ಸಂಘಟನೆಯನ್ನು ಪ್ರಾರಂಭ ಮಾಡಲಾಯಿತು. NCC ತರಬೇತಿ ಇದಕ್ಕೆ ಪೂರಕವಾಗಿದ್ದರಿಂದ ವಿದ್ಯಾರ್ಥಿನಿಯರು NCC ಸೇರಲು ಹೆಚ್ಚು ಉತ್ಸಾಹ ಕೋರಿದರು. ಹೀಗಾಗಿ 1949ರಲ್ಲಿ ಮಹಿಳಾ ಕಾಲೇಜುಗಳಲ್ಲಿ ಬೋಧಕ ವರ್ಗದ ಮಹಿಳೆಯರನ್ನು ಆಯ್ಕೆ ಮಾಡಿ ಅವರಿಗೆ ತರಬೇತಿ ನೀಡಿ NCC ಮಹಿಳಾ ವಿಭಾಗವನ್ನು ಪ್ರಾರಂಭಿಸಲಾಯಿತು. NCC ಇಂದ ಭಾರತದ ಸೇನೆಯ ಇತರ ವಿಭಾಗಗಳಿಗೂ ಸೂಕ್ತ ಅಭ್ಯರ್ಥಿಗಳು ದೊರಕಲು ನೆರವಾಗುವಂತೆ 1950ರಲ್ಲಿ ವಾಯುಪಡೆ ವಿಭಾಗವನ್ನು, 1952ರಲ್ಲಿ ನೌಕಾಪಡೆ ವಿಭಾಗವನ್ನು ಸೇರಿಸಲಾಯಿತು. NCC ಶಿಸ್ತಿನ 4 ನಿಯಮಗಳೆಂದರೆ: 1, ಮುಗುಳ್ನಗೆಯೊಂದಿಗೆ ವಿಧೇಯನಾಗಿರಬೇಕು; 2, ಸಮಯ ಪ್ರಜ್ಞೆ ಇರಲಿ; 3, ಗುಣಗದೆ ಕರ್ತವ್ಯ ನಿರ್ವಹಿಸಬೇಕು; 4, ನೆಪಗಳನ್ನಾಗಲಿ ಸುಳ್ಳುಗಳನ್ನಾಗಲಿ ಹೇಳಲೇಬಾರದು. ಜನವರಿ 26ರಂದು ದೆಹಲಿಯ ರಾಜ್ಪಥ್ ಮಾರ್ಗದಲ್ಲಿ ನಡೆಯುವ ರಿಪಬ್ಲಿಕ್ ಡೇ ಪರೇಡ್ನಲ್ಲಿ ಭಾಗವಹಿಸುವುದು ಬಹುತೇಕ NCC ಕ್ರೆಡಿಟ್ಗಳ ಕನಸು. ಇದಕ್ಕೆ ವಿಶೇಷವಾಗಿ RD ಕ್ಯಾಂಪ್ಗಳೆಂದೇ ಶಿಬಿರಗಳನ್ನು ನಡೆಸುತ್ತಾರೆ. ರಾಷ್ಟ್ರಧ್ವಜದಂತೆ NCC ಧ್ವಜವು 3 ವರ್ಣಗಳಿಂದ ಕೂಡಿರುತ್ತದೆ. ಇದರಲ್ಲಿ ಕೆಂಪು ಬಣ್ಣವು ಭೂಪಡೆಯನ್ನು, ದಟ್ಟ ನೀಲಿವು ನೌಕಾಪಡೆಯನ್ನು, ತೆಳು ನೀಲಿವು ವಾಯುಪಡೆಯನ್ನು ಪ್ರತಿನಿಧಿಸುತ್ತದೆ. ನಡುವಿನಲ್ಲಿರುವ ಹೂಗುಚ್ಛದಲ್ಲಿ ಎಡ ಮತ್ತು ಬಲಕ್ಕೆ 8 ಹೂಗಳಿದ್ದು ಅವು 16 ಡೈರೆಕ್ಟರ್ಗಳನ್ನು ಪ್ರತಿನಿಧಿಸುತ್ತದೆ. NCC ಚಿಹ್ನೆಯಲ್ಲಿ ಇದರ ಕೆಳಗೆ ಏಕ್ತಾ ಔರ್ ಅನುಶಾಸನ್ ಎಂಬ ಧ್ಯೇಯವಾಕ್ಯವೂ ಇರುತ್ತದೆ. ಹಮ್ ಸಬ್ ಭಾರತೀಯ ಹೈ ಎಂಬುದು NCC ಗೀತೆಯಾಗಿದೆ. ವೀಕ್ಷಕರೇ, NCC ತರಬೇತಿ ಪಡೆದವರಿಗೆ, ಪುರುಷ ಮತ್ತು ಮಹಿಳೆಯರಿಗೆ ಸೈನಿಕ ಹುದ್ದೆಗೆ ಮಾತ್ರ ಅಲ್ಲ, ಶೈಕ್ಷಣಿಕ ಮತ್ತು ಔದ್ಯೋಗಿಕ ಕ್ಷೇತ್ರಗಳಲ್ಲಿ ಅನೇಕ ಮೀಸಲಾತಿಗಳನ್ನು ಒದಗಿಸುತ್ತಿದೆ ಕರ್ನಾಟಕ ಮತ್ತು ಭಾರತ ಸರ್ಕಾರ. ಆದ್ದರಿಂದ ವೀಕ್ಷಕರೇ, NCCಯನ್ನು ಬಲಪಡಿಸುವ ಜೊತೆ ಜೊತೆಗೆ ಇಡೀ ಭಾರತ ದೇಶವನ್ನು ಬಲಪಡಿಸೋಣ ಎಂದು ಹೇಳುತ್ತಾ ಇಂದಿನ ವಿಶೇಷ ಸಂಚಿಕೆಯನ್ನು ಮುಕ್ತಾಯಗೊಳಿಸುತ್ತೇನೆ. ಮುಂದಿನ ವಿಶೇಷ ಸಂಚಿಕೆಯೊಂದಿಗೆ ಮತ್ತೆ ಭೇಟಿಯಾಗೋಣ. ಜೈ ಭಾರತ ಮಾತೆ, ಜೈ ಕರ್ನಾಟಕ ಮಾತೆ, ಜೈ NCC. ಈ ನನ್ನ ಚಾನಲ್ ಅನ್ನು
ಸಬ್ಸ್ಕ್ರೈಬ್ ಮಾಡಿ ಮತ್ತು ಮುಂದಿನ ವಿಡಿಯೋಗಳನ್ನು ನೋಡಲು ಬೆಲ್ ಬಟನ್ ಒತ್ತಿರಿ ಹಾಗೂ ಈ ಲಿಂಕನ್ನು ಶೇರ್ ಮಾಡುವ ಮೂಲಕ ನನ್ನನ್ನು ಪ್ರೋತ್ಸಾಹಿಸಿರಿ. ಧನ್ಯವಾದಗಳು.